ನಡೆದಾಡುವ ದೇವರು ಎಂದೇ ಪ್ರಸಿದ್ಧಿ ಪಡೆದಿದ್ದ ಶತಾಯುಷಿ ಶ್ರೀ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವರದ್ದು ತುಂಬಾ ಸರಳ ಬದುಕು. ಕಾಯಕ ಯೋಗಿಯಾಗಿದ್ದ ಶಿವಕುಮಾರ ಸ್ವಾಮೀಜಿ ಅವರು ಮಠದ ಪೀಠಾಧ್ಯಕ್ಷರಾದ ಸಂದರ್ಭದಲ್ಲಿ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ನದಾನ ವಿದ್ಯಾದಾನ ನೀಡಲು ಆರ್ಥಿಕ ಸಂಕಷ್ಟ ಕಂಡುಬರುತ್ತಿತ್ತು. ಇದರ ಬಗ್ಗೆ ಗಮನ ಹರಿಸಿದ ಸ್ವಾಮೀಜಿಗಳು ಅಂದಿನ ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಊರಿನಿಂದ ಊರಿಗೆ ಪ್ರಯಾಣ ಬೆಳೆಸಿ ಮಠಕ್ಕೆ ದವಸ ಧಾನ್ಯ ಸಂಗ್ರಹಿಸುತ್ತಿದ್ದರು. ವರ್ಷಕ್ಕೊಮ್ಮೆ ಇವರು ಜಿಲ್ಲೆಯ ಹಲವು ಊರಿಗೆ ಸಂಚಾರ ಮಾಡುತ್ತಿದ್ದರು. ಬಟ್ಟೆಗಳಿಂದ ಶೃಂಗಾರ ಮಾಡಿದ ಎತ್ತಿನ ಗಾಡಿಗಳಲ್ಲಿ ನಗಾರಿ ವಾದ್ಯದೊಂದಿಗೆ ಆಗಮಿಸುತ್ತಿದ್ದ ಸ್ವಾಮೀಜಿಗಳನ್ನು ನೋಡುವುದೇ ಭಕ್ತರ ಭಾಗ್ಯವಾಗಿತ್ತು. ಹೀಗೆ ಊರೂರು ಸುತ್ತಿ ಭಿಕ್ಷಾಟನೆ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಅನ್ನದಾನ ನೀಡುತ್ತಿದ್ದ ಶಿವಕುಮಾರ ಸ್ವಾಮೀಜಿಗಳ ತ್ಯಾಗಮಯ ಬದುಕು ನಿಜಕ್ಕೂ ಆದರ್ಶನೀಯ ಅಲ್ಲವೇ? ಮಠದ ಪಡಸಾಲೆಯಲ್ಲಿ ಕುಳಿತುಕೊಳ್ಳುತ್ತಿದ್ದ ಸ್ವಾಮೀಜಿ ಭಕ್ತರನ್ನು ಆಶೀರ್ವದಿಸಿ ಊಟ ಮಾಡಿ ಹೋಗಿ ಎಂದು ಹೇಳುತ್ತಿದ್ದ ರೀತಿ ನಿಜಕ್ಕೂ ಅವಿಸ್ಮರಣೀಯವಾಗಿದೆ.